ನೀನ್ ಕೂಗುವ ಆ ಯಮಧರ್ಮನಿಗೆ ಮುಟ್ಟಬೇಕು. ನಿನ್ ಕಾಲ್ತಿಕ್ಕ ಈ ಎಣ್ಣೆ ಸಾಕಾಗಿಲ್ಲ, ಕುದಿಯೋ ಕೊಪ್ಪರಿಗೆ ಇರ್ತದಲ್ಲ ಅದ್ರಲ್ಲಿ ತಗೊಂಡೋಗಿ ನಿನ್ ಕಾಲ್ನ ಅದ್ದು ಬಿಡಬೇಕು. ಅವೇಗ್ ನನ್ ಮಗನ್ ತಗೊಂಬಂದು ಹಗಲು ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಕಂಡೋರ್ ತೋಟಕ್ಕೆ ನುಗ್ಬಿಡೋದು, ಕಾಯಿ ಕದಿಯಕ್ ಹೋಗಿ ಸೊಂಟಾನೋ ಕಾಲ್ನೋ ಉಳ್ಕಿಸ್ಕೊಂಬಂದ್ಬಿಡೋದು. ಯಾಕೆ ಲವ್ನಲ್ಲ ನಿಮ್ಮಪ್ಪ ಪುಕ್ಸಟ್ಟೆ ಉಳುತ್ತಿಗೆಕ್ಕೆ ಇದ್ ಯಾರ ಶಾಪ ಅಂತ ತಿಳ್ಕೊಂಡಿದ್ದಿಲ್ಲ? ಕಷ್ಟಪಟ್ಟು ಬೆವ್ರ ಸುರಿಸಿ ಬೆಳೆದಿರ್ತಾನಲ್ಲ ಅವನ್ ಶಾಪ ಕಂಡ್ಲ ತಟ್ಟೈತೆ. ಇನ್ಮೇಲೆ ದೇವರಾಣೆ ಕಳ್ತನ ಮಾಡಕ್ಕಿಲ್ಲ. ಸಗಣಿ ತಿನ್ನೋನ್ಗೆ ಗೊಬ್ಬರ ದಾಣೆ ಅಂದಂಗೆ ನಿನ್ಗೆ ದೇವರಾಣೆ ಬೇರೆ ಕೇಳು. ಎದಳ ಮೇಕೆ ಕಾಲ್ ಜಾಡ್ ಸೇರ್ಸತಿಯ ಹೇಳ್ ಮೇಕೆ. ಬತ್ತೀನಿ ಕಳ್ಳ. ಮತ್ತಿನ್ ಯಾಕಪ್ಪ ಬತ್ತಿಯ ಇಲ್ಗೆ ಬರ್ಬೇಡ, ನಮ್ಮ ಅಪ್ಪದಾರ್ಗ ಹೋಯ್ತಾ ಇರು. ಮತ್ತಾಕ ಬತ್ತಾನಂತ ಇಲ್ಲಿ ಉಣ್ಣಕ್ಕೆ. ಮಗ ಕಾವೇರಿ ಕೈ ತೊಳ್ಕೊಳಕ್ಕೆ ಒಸಿ ಬಿಸ್ತಿರ್ತಾರವಾ? ನನ್ ಕೈ ಬಿಡವಿಲ್ಲ ಅಪ್ಪಯ್ಯ, ಒಬ್ಬಟ್ಟು ತಟ್ತಾ ಇವ್ನಿ. ಅಯ್ಯಯ್ಯ, ಒತ್ತಾರಿಂದ ತಾಯಿ ಮಗಳು ಅಡಿಗೆ ಮನೆ ಸೇರ್ಕೊಂಡು ಅದೆಷ್ಟು ಒಬ್ಬಟ್ಟು ತರ್ತಾ ಇದ್ದೀರವ? ಬೊಂಡ್ ಬೊಂಡಿ ಗಟ್ಲೆ ಉಣ್ಣಕ್ಕೆ ನಿಮ್ ಅಣ್ಣ ಏನು ಬಕಾಸುರ್ನೋ ಇಲ್ಲ ಭೀಮ್ಸೇನೋ? ಮಗ ಮನೆಗ್ ಬಂದು ವರ್ಷಗಟ್ಲೆ ಆಯ್ತು, ಒಂದಷ್ಟು ರುಚಿ ರುಚಿಯಾಗಿ ಮಾಡಾಕೋದ್ ಬೇಡ್ವೆ? ಪಾಪ ಆ ಯಮ ಚಳಿಲಿ ಒಣಕಲ್ ರೊಟ್ಟಿ ಮುದಿ ಬಾಡು ತಿಂದು ನಾಲ್ಗೆ ಅದೆಷ್ಟು ಕೆಟ್ಟೋಗೈತೋ ಏನೋ. ಮಗ ಬರೋ ಹೊತ್ತಾಯ್ತು, ಇವತ್ತಾದ್ರೂ ನಿಮ್ ಕೆಲ್ಸಕ್ಕೆ ಸ್ವಲ್ಪ ಬಿಡು ಮಾಡ್ಕೋಬಾರ್ದ? ಎತ್ತೋ ಯೋ, ನಾನ್ ಹೇಳಿದ್ದು ಕಾಸ್ ಎತ್ತು ಅಂತ, ನಿನ್ ಕಂಕುಳ್ನಲ್ಲ. ಇದೇನ್ಲ ಅರ್ಧ ಕೆರೆದ್ ಬಿಟ್ಟು ಕಾಸ್ ಕೇಳ್ತಾ ಇದೀಯಾ? ಪೂರ್ತಿ ಕೆರಿಲ ಕೊಡ್ತೀನಿ. ಕೊಡ್ತೀಯ ಕೊಡ್ತೀಯ, ಕೊಡ್ತಾ ಇದ್ದಿದ್ ವರ್ಷಕ್ಕೆ 20 ಸೇರ್ ರಾಗಿ, ಅದನ್ ಕೊಡಕ್ಕೆ ಇವತ್ತು ಬಾ ನಾಳೆ ಬಾ ಅಂತ ರಾಗ ಹೇಳಿದ್ಯಾ. ವರ್ಷ ಪೂರ ಕೆರೆದು ಕೆರೆದು ನನ್ ಕತ್ತಿ ಮಂಡಾಯ್ತೆ ಹೊರ್ತು ನೀನ್ ಕಾಸ್ ಮಾತ್ರ ಕೊಡ್ಲಿಲ್ಲ. ಅದಕ್ಕೆ ಆಪ್ಸವ್ರ ಜನಗಳ ಮುಂದೆ ಮರುವಾದೆ ತೆಗಿಬೇಡ ಕಣ್ಲ. ನನ್ ಏನು ಅಂತ ತಿಳ್ಕೊಂಡಿದ್ಯಾ ನೀನು? ಮುಚ್ಚಯ್ಯ ನೀನ್ ನಡಪನ, ನಂಗ್ ಗೊತ್ತಿಲ್ವಾ ನಿನ್ ಬುಡ್ಬುಡ್ಕೆ ಆಟ? ಗಂಡ ಇದ್ರು ಮುಂಡೆ ಅಂತ ವಿಧವಾ ವೇತನ ಕೊಡಿಸ್ತೀಯ. ಎಂಜಲ್ ಕಾಸ್ ಸಿಗುತ್ತೆ ಅಂತಂದ್ರೆ ಆಸ್ತಿ ಪಾಸ್ತಿ ಇರೋರ್ಗೂ ಆಶ್ರಯ ಮನೆ ಕೊಡಿಸ್ತೀಯ. ಕಾಳಿನ ಬೋಳಿ ಮಾಡ್ತೀಯ, ಬೋಳಿನ ಕಾಳಿ ಮಾಡ್ತೀಯ, ಆಟೆ ತಾನೇ? ಏನಿರಾ ಸಣ್ಣಪ್ಪ ಅವ್ರಿಗೇನು ಕಾಳಿ ಬೋಳಿ ಕತೆ ಹೇಳ್ತಾ ಇದೀಯಾ? ಓ ಸೂರಣ್ಣವ್ರು, ಅದು ಅದು ಏನಿಲ್ಲ ಸೂರಣ್ಣ, ಅದೇ ನಮ್ ಗಾಣಿಗರಟ್ಟಿ ಕಾಳಕ್ಕ ಬೋಳಕ್ಕ ಅವರಲ್ಲ, ಪಾಪ ಅವ್ರ ತಲೆ ಮೇಲೆ ಒಂದ್ ಸೂರಿಲ್ಲ, ಅದಕ್ಕೆ ಅವ್ರಿಬ್ರಿಗೂ ಒಂದೊಂದು ಮನೆ ಕೊಡಿಸು ಅಂತ ಹೇಳ್ತಾ ಇದ್ದ. ಅಷ್ಟೇನೆ ಅಲ್ಲವೇನ್ಲ? ಅದನ್ ನಾನ್ ನೋಡ್ಕೊಂತೀನಿ, ನಿಂಗೆ ಹಾಕ್ಲ, ಮೊದಲು ಚೌರ ಮಾಡು. ಚಂದಾಗಿ ರೀಲ್ ಬಿಡ್ತೀಯ ಕಣ್ಣಣ್ಣ. ಯಾಕೋ ಹೋಗ್ತಾ ಇದೀಯಾ? ಇಷ್ಟು ವರ್ಷ ಆದ್ಮೇಲೆ ಬಂದಿದ್ದೀನಿ, ಒಂದು ಮಾತಾಡದೆ ಹೋಗ್ತಾ ಇದೆಯಲ್ಲೋ. ಅದು ಅದು ನೀವಾ? ಏನಂತೆ ನೀವಾ? ಏಯ್, ನಾವಿಬ್ರು ಜೊತೆಲೆ ಓದಿದ್ವಿ, ಜೊತೆಲೆ ಬೆಳೆದ್ವಿ, ನಮ್ ನಮ್ಮಲ್ಲೇನು ನೀವು ತಾವು ಅಂತ ಗೌರವ ಕೊಟ್ಕೊಳ್ಳೋದು? ಆಗ ನಾವು ಚಿಕ್ಕ ಹುಡುಗರಾಗಿದ್ದ ಸುರಣ್ಣ, ಈಗ ನಾನೆಲ್ಲಿ ನೀವೆಲ್ಲಿ? ನಾನಪ್ಪ ಮಾಮೂಲಿ ರೈತ, ನೀವು ಮಿಲಿಟರಿ ಆಫೀಸರು. ಹಾಗನ್ಬೇಡುವ ಕೃಷ್ಣ, ದೇಶದ ಗಡಿ ಕಾಯೋ ನಮ್ಮಂಥವ್ರು ಮಾತ್ರ ಸೈನಿಕರಲ್ಲ. ಬಿಸಿಲು ಮಳೆ ಅಂದೆ ಉತ್ತು ಬಿತ್ತಿ ಬೆಳೆದು ಇಡೀ ದೇಶಕ್ಕನ್ನ ಕೊಡೋ ಪ್ರತಿ ರೈತನು ಒಬ್ಬ ಸೈನಿಕನೇ. ಆಹಾ ಮುತ್ತನಂತ ಮಾತಾಡದೆ ಅಳಿಮಯ್ಯ. ತಾವೇನೋ ಬಹಳ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ದಲ್ಲ, ಏನಪ್ಪ ಅದು? ಓ ಅದು ಅದು ನನ್ ಮಗಳಿಗೆ ನಿನ್ ಮಗನ ಕೊಟ್ಟ ನಿಶೆ ಬಂದಿರೋದು ಅವ್ರಿಗಲ್ಲ ಬವ್ವ, ನಿನಗೆ. ಏಯ್ ಆಕಲು ಫುಲ್ ಓಫರ್ ಆಗೋ. ಇದು ಯಾರ ಮನೆ? ಇದು ನಿನ್ನ ಮನೆ? ಇದು ಅಗ್ಗಿನ ಅರಮನೆ ಅಲ್ಲ. ಏಯ್ ಎಲ್ಲೋಗ್ತದೆ ನೀನು? ಬಾ ಆಲ್ ತಡಿ ಅರ್ಸನ್ ತಡಿ,
ಒಂದು ಎರಡು ತಡಿಬೇಡ ಎಡ್ನರ್ ಮಗನೇ ಅಂತ ಗಾಜಿ ಬಾತೆ ಅದೇ ಇಂಟರ್ವಲ್ ಪಾಯಿಂಟ್ ಮುಗಿಸ್ಕೊ ಬಂದ್ಬಿಡ್ತೀನಿ. ಹೋಗು ಇದು ಯಾರ ಮನೆ ಅಮ್ಮ ಆಲದ ಮರ ನಾನು ಜಾಲಿ ಮರನ ಅದೆಲ್ಲ ಅಮ್ಮನ ಮುಂದೆ ಸ್ಟಂಟು. ನೀನು ಜಾಲಿ ಮರ ಅಲ್ಲ ಚಿನ್ನ, ಜೋಲಿ ಮರ. ಅದೆಲ್ಲ ಪಾಸ್ಪೋರ್ಟ್ ವೀಸಾ ಸಿಕ್ಕಿದ್ರೆ. ಪಾಸ್ಪೋರ್ಟ್ ಯಾವಾಗ್ಲೂ ಸಿಕ್ಕಾಯ್ತು, ವೀಸಾ ಪಾಸ್ ಆಗ್ತಾ ಇದೆ. ಅಡಿ ಮೇಲೆ ಮುಸ್ರೆ ಪಾತ್ರೆ ತಗೊಂಡು ಬಚ್ಚಲ್ ಮನೆಗೆ ಹೋಗ್ತಾ ಇದ್ದೀನಿ ತೊಳಿಯಕ್ಕೆ. ನೀಕ್ ತೊಳಿಬೇಕು? ಈ ಮನೆಯವರೆಲ್ಲ ನೆಗದ್ ಬಿದ್ದು ಹೋಗೋರ ನೋಡವಾ. ಅಡ್ಡ ತಗಿ ಸಂಬಂಧ ಬೇರೆ, ಎಷ್ಟೇ ಆಗ್ಲಿ ಈಗ ನೀವು ನಮ್ಮ ಬೀಗರು. ನಾ ತೊಳ್ಕೊಬರ್ತೀನಿ ಕೊಡವ. ಅಯ್ಯೋಯ್ಯೋ ಎಲ್ಲಾದ್ರೂ ಉಂಟೇನಣ್ಣ. ಸೃಷ್ಟೊಂದ್ ಜನ ನಾವ್ ಮನೆಗಿರೋವಾಗ ಗಂಡಸ್ ಎಲ್ಲಾದ್ರೂ ಪಾತ್ರೆ ತೊಳಿತಾರ? ದಾರಿ ಬಿಡು ಕೇಳು. ಗಂಡಸ್ರು ಪಾತ್ರೆ ತೊಳಿಬಾರ್ದು ಅಂತ ಯಾವ ಶಾಸ್ತ್ರದಲ್ಲಿ ಬರ್ತಿರ್ತವ? ನಳಬಾರಾಜ ಅಡಿಗೆ ಮಾಡಿಲ್ವಾ ಪಾತ್ರೆ ತೊಳಿದಿಲ್ವಾ? ಭೀಮಸೇನ ಅಡಿಗೆ ಮಾಡಿಲ್ವಾ ಪಾತ್ರೆ ತೊಳಿದಿಲ್ವಾ? ಅಂತ ರಾಜ ಮಹಾರಾಜ್ರೇ ಆಗೋದ್ ಮೇಲೆ ನಮ್ಮಂತ ಉಲ್ಬಾನೂರ್ದೇನವ ಕೊಡವ. ನಾನ್ ಬಡ್ಕೊಂಡೆ, ಇಬ್ರು ಸೇರಿ ಹಿಗ್ಗ ಮುಗ್ಗ ಕುಡ್ದು ಬಿಡ್ತೀರಾ, ಆಮೇಲೆ ಏನ್ ಮಾತಾಡ್ತೀರಾ ಅಂತ ಗೊತ್ತಾಗೋದಿಲ್ಲ, ಮೈ ಮೇಲೆ ಪ್ರಜ್ಞೆನೂ ಇರೋದಿಲ್ಲ ನಿಮ್ಗೆ. ಅಯ್ಯೋ ಓಲ್ಡ್ಯಾನ್ 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 ಖಾತೆ ಬೇರೆ ಕಡವ ಉಸಿರು. ಅತ್ತೆ ಎಜ್ಜಿಲ್ ಪಾತ್ರೆ ತಗೊಂಡು ಬಚ್ಚಿನ ಮನೆಗೆ ತಳಾಂಗು ತದಿಗಿಡ ತೋಮ್, ತಳಾಂಗು ತದಿಗಿಡ ತೋಮ್, ತಳಾಂಗು ತದಿಗಿಡ ತೋಮ್. ಹೋಗ್ ಬಾರವ. ಇದೊಂದು ಕಮ್ಮಿ ಆಗಿತ್ತು ಕುಣಿಯೋದು. ಅಯ್ಯೋ ದೇವ್ರೆ, ನೀನೇ ಕಾಪಾಡ್ಬೇಕು. ಎಲ್ಲೋಗಿದ್ದೆ ಕಡ್ಡ? ಅದೇ ಟಿಂಚರು. ಮಗನೇ ಟಿಂಚರು ಚೆನ್ನಾಗಿದ್ಯಾ? ಅಯ್ಯೋಯ್ಯೋ ಗಿಜ ಪಾತ್ರೆ ಆಮೇಲೆ ಬೆಳ್ಕೊಳ್ಳಿ ಮತ್ತೆ ಹೊಸ ಬಾರತೆಗೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಇದ್ಯಾಕ್ಲ ಇರಾ, ಏನ್ ಮಾಡ್ಕೊಂಡೆ? ಸ್ವಂಟ ಕಣ್ಣಣ್ಣ ಉಳುಕ್ಬಿಡ್ತು. ಅಲ್ಲ ಕಂಡ ಇರಾ, ನೀನ್ ಮಾಡೋ ಚೌರ. ಹೆಚ್ಚು ಅಂದ್ರೆ ಬೆಳ್ಗೆ ಏನಾದ್ರು ಆಗ್ಬೇಕು, ಸ್ವಂಟ ಹೆಂಗ್ಲ ಉಳುಕ್ಬಿಡ್ತು? ಉಳುಕಿದ್ದು ಚೌರ ಮಾಡೋವಾಗ ಅಲ್ಲ ಕಣ್ಣಣ್ಣ. ಮತ್ತೆ ಕೂಟ್ರು ಓಡಿಸೋವಾಗ ಪರವಾಗಿಲ್ಲ ಕಂಡ. ಮಳೆ ಬೆಳೆ ಬಂಡವಾಳ ವ್ಯಾಪಾರ ಮಾಡಿ ಒಂದ್ ಕೂಟ್ರು ತಗೊಂಡಿದ್ಯಾ ಅಂದ್ರೆ ನಿನ್ನ ಮೆಚ್ಚಲೇಬೇಕು ಕಡ್ಲ. ವರ್ಷ ಪೂರ ಕೆರೆದ್ರು ಊರ್ನವ್ರು ಕೊಡೋದು 20 ಸೇರ್ ರಾಗಿ, 3 ಸೇರ್ ಕಾಳು. ಅದನ್ ನೆಂಪ್ಕೊಂಡು ಕೂಟ್ರು ತಗೊಂಡಂಗೆ ಪೆಟ್ರೋಲ್ ಹಾಕಿಸ್ದಂಗೆ ಊರೆಲ್ಲ ಸುತ್ತಾಡ್ದಂಗೆ. ಅದೇ ಅಂತೀನಿ. ಅದು ಅದು ನಾಚ್ಕೋಬೇಡ ಕಣ್ಣ. ಹೇಳ, ನಾನೊಂದು ಮದ್ವೆ ಮಾಡ್ಕೊಂಡಿದ್ದೀನಿ ಕಣ್ಣಣ್ಣ. ತಗೊಳ್ಳಪ್ಪ. ವರದಕ್ಷಿಣೆಗೆ ಅಂತ. ವರದಕ್ಷಿಣೆಗೆ ಕೂಟ್ರು ಸಲ್ಲೂನು ಕೇಳಿದ್ದೆ, ಅದಕ್ಕೆ ಸಲ್ಲೂನ್ ಆಮೇಲೆ ಕೊಡ್ತೇವೆ ಅಂತ ಹೇಳಿ ಕೂಟ್ರು ಕೊಟ್ರು. ಅದನ್ ಬಿಟ್ಕೊಂಡ್ ಬರ್ತಾ ಇದ್ನ, ಆ ನಿಂಗ್ ನೆಮ್ಮೆ ಎದುರಿಗೆ ಬಂದು ಅದನ್ ತೆಪ್ಸೋಕ್ ಹೋಗಿ ಬಿದ್ದು ಸೊಂಟೆ ತಿರುಚ್ಕೊಂಡ್ಬಿಟ್ಟಿದೆ ಕಣ್ಣಣ್ಣ. ಗಂಜಿ ಕುಡಿಯಕ್ ಯೋಗ್ಯತೆ ಹೇಳ್ದಿದ್ರು ನನ್ ಮಕ್ಕಳ. ಕೂಟ್ರು ಬೇಕೇನಲ್ಲ ನಿಮ್ಗೆ ಕೂಟ್ರು? ವರದಕ್ಷಿಣೆ ವರದಕ್ಷಿಣೆ ಅಂತ ಎಣ್ಣೆ ತೋರ್ ಜೀವ ಯಾಕು ತಿಂತೀರಾ? ನಿಮ್ ಮನೆ ಹಾಳಾಗೋಗ ನೀವು ಗಂಡಸಲ್ವೇನು? ದುಡ್ಡು ತಗಬೇಕು, ಅವ್ರ ಶಾಪನೇ ನಿಮಗ್ ತಟ್ಟಿರೋದು. ನೋಡು ನಿಮ್ಮಂತ ನನ್ ಮಕ್ಕಳಿಗೆ ಉಳ್ಕುತ್ತಿಗಿಲ್ಲ ಗಿಳ್ಕುತ್ತಿಗಿಲ್ಲ ಹೇಳಬೇಕೆ? ಮನೆಯಿಂದ ಆಚೆಗೆ ನಡಿ, ಹೋಗೋದು ನೋಡ್ತಾರ್ಬೇಕು. ಇದು ನಿನ್ ಕೈಯಲ್ಲ ಕಾಲು ಅಂದ್ಕೊಳ್ಳೋಣ,
ಕಾಲ್ಗೆ ಬೀಳ್ತಿದ್ದೆ, ಸೊಂಟ ಪಗ್ಗ ಕಾಯಕಲ್ಲ ಕಣ್ಣ. ಅಯ್ಯ ಅಮ್ಮ ಸಿಗ್ಲ ಕಣ್ಣ, ಏನೋ ಹಾಳಾಗೋಗ್ಲಿ ಅಂತ ತೆಗಿತೀನಿ, ನಾಳೆಗ್ ಬೋಗು. ಅಯ್ಯ ಇವತ್ತು ತೆಗಿಲೇಬೇಕು ಕಣ್ಣ, ಇಲ್ಲ ಅಂದ್ರೆ ನನ್ ಮಾನ ಮರ್ಯಾದೆ ಎಲ್ಲ ಹೊಂಟೋಯ್ತದೆ. ಸೊಂಟಕ್ಕೂ ಮಾನ ಮರ್ಯಾದಿಗೂ ಯಾವ ಸಂಬಂಧ ಅಂದ್ರ? ಐತೆ ಕಣ್ಣ ಐತೆ. ಗಿರಿಟ್ಲೆ ಹೊಡ್ದಿ ಸಾಕು, ಅದೇನು ಅಂತ ಬಗಳು. ಇವತ್ತು ಇವತ್ತು ನನ್ ಸೋಬ್ನ ಕಣ್ಣ.